ತುಂಬ ನಾನು ಖುಷಿಯಾಗಿ ಭಾಗವಹಿಸುವಂಥ ಒಂದು ಕಾರ್ಯಕ್ರಮ ಗಿಚ್ಚಿ ಗಿಲಿ ಗಿಲಿ. ಬಹುಶಃ ಚಿಕ್ಕ ವಯಸ್ಸಿಂದ ಒಂದು ಕಲಾವಿದೆಯಾಗಿ ಒಂದು ಆಸೆ ಇರುತ್ತೆ ಎಲ್ಲ ಜಾನರಲ್ಲೂ ಕೆಲಸ ಮಾಡಬೇಕು ಅಂತ. ಬಹುಶಃ ಬೆಳ್ಳಿ ತೆರೆಯ ಮೇಲೆ ದೊಡ್ಡ ತೆರೆಯಲ್ಲಿ ನನಗೆ ಅಷ್ಟು ಅವಕಾಶಗಳು ಸಿಗಲಿಲ್ಲ ಈ ಕಾಮಿಡಿ ಜಾನರಲ್ಲಿ ಕೆಲಸ ಮಾಡೋಷ್ಟು. ಮಾಡಿರೋದೇ ಕೆಲವು ಸಿನಿಮಾ, ಅದು ಒಂದು ರಾಮಶಮ ಭಾಮ ಆಗಿರ್ಬೋದು, ಈ ಥರ ಕೆಲವು ಸಿನಿಮಾಗಳಲ್ಲಿ ನಾನು ಹ್ಯೂಮರಸ್ ಪಾತ್ರ ಮಾಡಿದಾಗ ನಾನು ಈ ಹಿಂದೆ ಮಾಡಿದಷ್ಟು ಅಷ್ಟೂ ಸಿನಿಮಾಗಳಲ್ಲಿ ಏನು ಹೆಸರು ಗಳಿಸಿದ್ನೋ ಅಷ್ಟು ಹೆಸರನ್ನ ಹ್ಯೂಮರ್ ಅಂತ ಒಂದು ಜಾನರಲ್ಲಿ ಮಾಡಿರುವಂಥ ಸಿನಿಮಾಗಳು ನನಗೆ ಹೆಸರು ತಂದುಕೊಡ್ತಾ ಇತ್ತು. ಆ ಥರದ್ದು ಹೆಚ್ಚು ಸಿನಿಮಾಗಳು ಸಿಗಲಿಲ್ವಲ್ಲ ಅಂತ ಅಂದ್ಕೊಳ್ತಾ ಇರೋ ಸಮಯದಲ್ಲಿ ನನಗೆ ಗಿಚ್ಚಿ ಗಿಲಿಗಿಲಿ ಅನ್ನುವಂಥ ಶೋ, ಆ ಒಂದು ವ್ಯಾಕ್ಯೂಮ್ ಅಂತ ಏನಿತ್ತು ಬಹುಶಃ ಅದನ್ನು ತುಂಬಿತು ಅಂತ ಹೇಳ್ತೀನಿ. ಅದರ ನಿರೀಕ್ಷೆಗೂ ಮೀರಿ ಒಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ಆಗಿ ನನಗೆ ಈ ಗಿಚ್ಚಿ ಗಿಲಿಗಿಲಿ ಶೋ ಸಿಕ್ತು. ಆಮೇಲೆ ಈ ಶೋ ಬಗ್ಗೆ ನನಗೆ ಅಪಾರವಾದಂಥ ಪ್ರೀತಿ ಗೌರವ ಇದೆ. ಕಾರಣ ಎಲ್ಲೋ ಇಲ್ಲೋ ಇರುವಂಥ ಒಬ್ಬ ಕಲಾವಿದರನ್ನ ಹುಡುಕಿ ಈ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರ್ತಾರೆ. ಅವರು ಒಬ್ಬ ಒಳ್ಳೆ ಕಲಾವಿದರಾಗಿ ಬೆಳೆಯೋದು ಮಾತ್ರ ಅಲ್ಲ, ಈ ಗಿಚ್ಚಿ ಗಿಲಿಗಿಲಿ ಸೆಟ್ಟಕ್ಕೆ ಬಂದವರು ಇಡೀ ಕರ್ನಾಟಕದ ಅಸೆಟ್ಟಾಗಿ ಬೆಳೆದಿರುವಂಥ ಹಲವಾರು ಕಲಾವಿದರನ್ನ ನೀವು ಗಿಚ್ಚಿ ಗಿಲಿಗಿಲಿ ನೋಡ್ತೀರಿ. ಬಿಗ್ ಬಾಸ್ಗೆ ಹೋಗ್ತಾರೆ, ಅಲ್ಲಿ ಸೀಸನ್ನ ವಿನ್ ಮಾಡ್ತಾರೆ, ಎಲ್ಲ ಸಿನಿಮಾಗಳಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಇಲ್ಲಿ ಅಭಿನಯಿಸಿರುವಂತಹ ಪರಿಚಯ ಆಗಿರುವಂತಹ ಕಲಾವಿದರು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತಾರೆ. ಯಾರಾದರೂ ಕಾಮಿಡಿಯನ್ ಅಂತ ಪಾತ್ರಗಳಲ್ಲಿ ತಾರಾಗಣದಲ್ಲಿ ನೋಡುವಾಗ ಅವರ ಲೀಸ್ಟಲ್ಲಿ ಮೊದಲನೇ ಹೆಸರು ಬರೋದೇ ನಮ್ಮ ಗಿಚ್ಚಿ ಗಿಲಿಗಿಲಿಯಲ್ಲಿ ಅಭಿನಯಿಸಿರುವ ಕಲಾವಿದರು ಅಂತ ಸುಮಾರು ಡೈರೆಕ್ಟರ್ಗಳು ನನಗೆ ಹೇಳುವಾಗ ತುಂಬಾ ಖುಷಿಯಾಗುತ್ತೆ. ಈ ವೇದಿಕೆ ಕೇವಲ ಶೋ ಜನರನ್ನ ನಗಿಸೋದ್ರ ಜೊತೆಗೆ ತುಂಬ ಕಲಾವಿದರಿಗೆ ಭವಿಷ್ಯವನ್ನು ಕೊಟ್ಟಿದೆ, ಬದುಕನ್ನು ಕೊಟ್ಟಿದೆ. ಈ ಶೋ ನನಗೆ ತುಂಬ ಹತ್ತಿರವಾದದ್ದು, ನಾನು ತುಂಬ ಗೌರವಿಸುವಂಥ ಪ್ರೀತಿಸುವಂಥ ಶೋ ಇದು. ಈ ಸೀಸನ್ 3 ಇನ್ನಷ್ಟು ನಿರೀಕ್ಷೆ ಹೆಚ್ಚಾಗಿದೆ. ಕಂಟೆಸ್ಟೆಂಟ್ಗಳು ತುಂಬಾ ಹುಡುಕಿ ಜನರನ್ನ ಮನರಂಜಿಸೋದಕ್ಕೆ ಯಾರಲ್ಲಿ ಶಕ್ತಿ ಇದೆ ಅಂಥವ್ರನ್ನೇ ಹುಡುಕಿ ತೊಗೊಂಡು ಬಂದಿದ್ದಾರೆ. ನಿರ್ದೇಶಕರ ಟೀಮ್ಗೆ ತುಂಬ ಸುಲಭವಾದ ಕೆಲಸ ಏನಲ್ಲ. ಸಿನಿಮಾದಲ್ಲಿ ನಗಿಸೋದಕ್ಕೆ ಕೇವಲ 10-15 ಸೆಕೆಂಡ್ಗಳು ಅಥವಾ 10-15 ನಿಮಿಷ ಅಂತ ಒಂದು ಇಟ್ಟಿರ್ತಾರೆ, ಆದರೆ ಇಲ್ಲಿ 2 ಗಂಟೆಗಳು ಸತತವಾಗಿ ನಗಿಸ್ತಾನೆ ಇರಬೇಕು. ಅದನ್ನು ಡೈರೆಕ್ಷನ್ ಟೀಮ್ ಅವರು ಅತ್ಯಂತ ಬ್ಯೂಟಿಫುಲ್ ಟೀಮ್ ಆಗಿ ಇದನ್ನು ನಿಭಾಯಿಸ್ಕೊಂಡು ಬರ್ತಾ ಇದ್ದಾರೆ. ಈ ಸೀಸನ್ 3 ಕೋಮಲ್ ಸರ್ ಅವರು ಕೂಡ ಆ್ಯಡ್ ಆಗಿದ್ದಾರೆ. ಇನ್ನೊಂದಿಷ್ಟು ಮೆರುಗು, ಶಕ್ತಿ, ಹೊಸ ಎನರ್ಜಿ ಈ ಸೀಸನ್ 3 ತುಂಬಿದೆ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಅಗೇನ್ ನನ್ನ ಮೈ ಫ್ರೆಂಡ್ ನಿರಂಜನ್, ಆ ಎನರ್ಜಿ ಇದೆಯಲ್ಲ ಅದೂ ತುಂಬಾ ಕಷ್ಟವಾದ ಕೆಲಸ. ಅದನ್ನು ತುಂಬ ಸಹಜವಾಗಿ ಎನರ್ಜಿಯಿಂದ ತೊಗೊಂಡು ಹೋಗುವಂಥದ್ದು ಸಾಧು ಸರ್ ಆಗಿರ್ಬೋದು, ನಮ್ಮ ಪ್ರೊಡ್ಯೂಸರ್ ಆಗಿರ್ಬೋದು, ಅಲ್ಲಿ ನೋಡುವಂಥ ಎಲ್ಲ ಕಲರ್ಸ್ನಲ್ಲಿ ನೋಡುವಂಥ ಎಲ್ಲ ಕಲರ್ಸ್ಗೆ ಅವ್ರದ್ದು ಕೂಡ ಸಾಕಷ್ಟು ಕೊಡುಗೆ ಇದೆ. ನಿರ್ಮಾಪಕರು, ನಿರ್ದೇಶಕರು, ಇಲ್ಲಿರುವಂಥ ಕೋರ್ ಜಡ್ಜಸ್ಗಳು, ಕಂಟೆಸ್ಟೆಂಟ್ಸ್ಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಈ ಸೀಸನ್ ಎಲ್ಲ ಸೀಸನ್ಗಿಂತಲೂ ಹೆಚ್ಚು ಜನಪ್ರಿಯತೆ ಗಳಿಸುತ್ತೆ ಅನ್ನುವ ನಂಬಿಕೆ ಇದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ.